ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಚಳಿಗಾಲದಲ್ಲಿ ಬಿಸಿ ಬಿಸಿಯಾಗಿರೋಂತಹ ಈರುಳ್ಳಿ ಸ್ನ್ಯಾಕ್ಸನ್ನು ಈ ರೀತಿ ಮಾಡಿದ್ರೆ ಒಂದು ಬಿಡದೆ ತಿಂದಾಗ್ತಾರೆ ಅಂತ ಹೇಳ್ಬೋದು. ಅಷ್ಟು ರುಚಿಯಾಗಿರುವಂತಹ ಒಂದು ಈಸಿಯಾಗಿರುವಂತಹ ಒಂದು ಸ್ನ್ಯಾಕ್ಸ್ ರೆಸಿಪಿ ಇದು. ಈ ಒಂದು ಸ್ನ್ಯಾಕ್ಸ್ ಮಾಡೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಈರುಳ್ಳಿಯನ್ನು ನೋಡ್ಬೋದು ನೀವು. ಈ ಥರ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಕಟ್ ಮಾಡಬೇಕು ಅಂದರೆ ಸಣ್ಣದಾಗಿ ಈ ರೀತಿ ಕಟ್ ಮಾಡ್ಕೋಬೋದು ಅಥವಾ ತುರಿದು ಕೂಡ ಇಟ್ಕೋಬೋದು. ಈ ರೀತಿಯೇ ನೀವು ಕಟ್ ಮಾಡಿ ಅಥವಾ ತುರಿದು ಇಟ್ಕೊಳ್ಳಿ. ಸೊ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸ್ನ್ಯಾಕ್ಸ್ ಅಂತೂ ಖಂಡಿತವಾಗ್ಲೂ ಚಳಿಗಂತೂ ಹೇಳಿ ಮಾಡಿಸಿರುವಂತಹ ಒಂದು ರೆಸಿಪಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಓಕೆ, ಸೊ ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಈಗ ನಾನು ಈ ಥರ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಅದನ್ನು ಈ ರೀತಿ ಬಿಡಿಸ್ಕೊಳ್ತಾ ಇದ್ದೀನಿ. ಫಸ್ಟಿಗೆ ಕೈಯಿಂದ ಹೀಗೆ ಬಿಡಿಸ್ಕೊಳ್ಳೋಣ. ಸೊ ಚಳಿಗೆ ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ, ನಮಗಾಗಲಿ ಅಥವಾ ನಿಮಗಾಗಲಿ, ಚಿಕ್ಕವ್ರಿಗಾಗಲಿ ದೊಡ್ಡವ್ರಿಗಾಗಲಿ, ಎಲ್ಲರಿಗೂ ಕೂಡ ತುಂಬಾ ಒಂದು ಬಿಸಿ ಬಿಸಿಯಾಗಿರೋಂತಹ ಈರುಳ್ಳಿ ಪಕೋಡ ಅಥವಾ ಒಂದು ಮೆಣಸಿನಕಾಯಿ ಬಜ್ಜಿ ಈ ಥರದ್ದು ಏನಾದರೂ ತಿನ್ನಬೇಕು ಕಾಫಿ ಅಥವಾ ಟೀ ಜೊತೆ ಅಂತ ಅನಿಸುತ್ತೆ. ಸೊ ಆ ಥರದ ತಿನ್ನೋ ಅಂಥ ಒಂದು ಇಷ್ಟ ಇರೋವಂಥವ್ರಿಗೆ ಈ ಒಂದು ಸ್ನ್ಯಾಕ್ಸ್ ಅಂತೂ ಸೂಪರ್ ಅಂತ ಅನ್ಬೋದು. ಸೊ ಈ ಒಂದು ಸ್ನ್ಯಾಕ್ಸನ್ನು ತುಂಬ ಈಸಿಯಾಗಿ ತಯಾರಿಸ್ಬೋದು. ಹೇಗೆ ತಯಾರಿಸೋದು ಅಂತ ನೋಡೋಣ. ಈಗ ನಾನಿಲ್ಲಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ, ಹಾಗೆ ಇದಕ್ಕೆ ಸ್ವಲ್ಪ ಅಡುಗೆ ಅರಿಶಿನ ಹಾಕ್ಕೊಂಡಿದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈರುಳ್ಳಿಗೆ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ನೋಡ್ಬೋದು ನೀವು. ಹಾಗೆ ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಕಾಲು ಟೀಸ್ಪೂನ್ ಆಗುವಷ್ಟು ನಾವು ಧನಿಯಾ ಪೌಡರ್ನ ಉಪಯೋಗಿಸೋಣ, ಮತ್ತು ಒಂದು ಸ್ಪೂನ್ ಆಗುವಷ್ಟು ನಿಮ್ಮ ಖಾರಕ್ಕೆ ಅನುಗುಣವಾಗಿ. ನಿಮಗೆ ಸ್ವಲ್ಪ ಖಾರ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಅಚ್ಚಖಾರದ ಪುಡಿನ ಜಾಸ್ತಿ ಹಾಕ್ಕೊಳ್ಬೋದು. ಇಲ್ಲಿ ನಾನು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡರ್ನ ಉಪಯೋಗಿಸ್ತಾ ಇದ್ದೀನಿ ಒಂದು ಸ್ಪೂನ್ ಆಗುವಷ್ಟು. ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ನೀವು ಸಣ್ಣದಾಗಿ ಕಟ್ ಮಾಡಿರೋಂತಹ ಹಸಿರು ಮೆಣಸಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮಕ್ಕಳಿಗೆ ನೀವು ಈ ಒಂದು ಸ್ನ್ಯಾಕ್ಸನ್ನು ಕೊಡೋದಾದರೆ ಖಂಡಿತ ಹಸಿರು ಮೆಣಸಿನಕಾಯಿನ ಸ್ಕಿಪ್ ಮಾಡಿ ಬೇಕಿದ್ರು ಕೊಡಬಹುದು ಫ್ರೆಂಡ್ಸ್. ಓಕೆ, ಮತ್ತು ಕೊತ್ತಂಬರಿ ಸೊಪ್ಪು ಒಂದು ಎರಡು ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು. ಹಾಗೆ ಈ ಸ್ನ್ಯಾಕ್ಸಿಗೆ ನಾನು ಕಡಲೆ ಹಿಟ್ಟನ್ನು ಉಪಯೋಗಿಸ್ತಾ ಇಲ್ಲ. ಕಡಲೆ ಹಿಟ್ಟಾಗಲಿ ಮೈದಾ ಆಗಲಿ ಇದ್ಯಾವುದನ್ನು ಕೂಡ ಉಪಯೋಗಿಸ್ತಲೇ ಗರಿಗರಿಯಾಗಿರುವಂತಹ ಬಿಸಿ ಬಿಸಿಯಾಗಿರುವಂತಹ ಈರುಳ್ಳಿ ಒಂದು ಸ್ನ್ಯಾಕ್ಸು. ಸೊ ಈ ಒಂದು ಕಪ್ಪಿನ ಅಳತೆಯಲ್ಲಿ ಒಂದು ಕಪ್ಪು ನಾನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀವಿ. ನಾವು ರೊಟ್ಟಿಗೆ ಉಪಯೋಗಿಸ್ತೀವಲ್ಲ ಅದೇ ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಓಕೆ, ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಹಾಕಿದ ನಂತರ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ, ಸಣ್ಣದಾಗಿ ಕಟ್ ಮಾಡಿರುವಂತಹ ಕರಿಬೇವು. ಇಷ್ಟನ್ನು ಹಾಕಿದ ನಂತರ ಮಿಕ್ಸ್ ಮಾಡ್ಕೊಳ್ಳೋಣ. ಫಸ್ಟಿಗೆ ನಾವು ನೀರೇನನ್ನು ಹಾಕ್ಕೊಳ್ಳೋದು ಬೇಡ, ಹೀಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿರುವಂತಹ ಒಂದು ಟೇಸ್ಟಿಯಾಗಿರುವಂತಹ ಈವ್ನಿಂಗ್ ಸ್ನ್ಯಾಕ್ಸ್ ಇದು. ಸೊ ಖಂಡಿತವಾಗ್ಲೂ ಈ ರೀತಿ ನೀವು ಸ್ನ್ಯಾಕ್ಸನ್ನು, ಈರುಳ್ಳಿಯ ಸ್ನ್ಯಾಕ್ಸನ್ನು ಮಾಡಿದ್ರೆ ಒಂದು ಬಿಡದೆ ತಿಂತಾರೆ ಅಂತ ಹೇಳ್ಬೋದು. ತುಂಬಾ ಈಸಿಯಾಗಿ ಮಾಡುವಂಥ ಒಂದು ಆನಿಯನ್ ವಡಾ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಖಂಡಿತವಾಗ್ಲೂ ಈರುಳ್ಳಿ ವಡೆನ ಒಂದ್ಸಲ ತಯಾರಿಸಿ ನೋಡಿ ಫ್ರೆಂಡ್ಸ್, ತುಂಬಾ ಟೇಸ್ಟಿಯಾಗಿ ಇರುತ್ತೆ. ನಾನೀಗ ನೋಡಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದನ್ನು ಕಲಿಸ್ಕೊಳ್ತೀನಿ. ನಮಗೆ ವಡೆ ಶೇಪು ಬೇಕಾಗಿರೋದ್ರಿಂದ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ಬೇಕಾಗುತ್ತೆ. ಒಂದೇ ಸಲ ನಾವು ನೀರನ್ನು ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ತೆಳ್ಳಗಾಗೋ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಯಾಕೆಂದರೆ ಈರುಳ್ಳಿಯಲ್ಲಿ ಸ್ವಲ್ಪ ನೀರಿನಂಶ ಕೂಡ ಇರುತ್ತೆ. ಸೊ ನೀವು ನೀರನ್ನು ಹಾಕಬೇಕಾದ್ರೆ ಒಂದು ಸ್ಪೂನಿನ ಸಹಾಯದಿಂದ ಹಾಕ್ಕೊಂಡ್ರೆ ಬೆಟರ್ ಅಂತ ಅನ್ಕೊತೀನಿ. ಯಾಕೆಂದರೆ ಇದರಲ್ಲಿ ಸ್ಪೂನಿನ ಅಳತೆಯಲ್ಲೇ ಹಾಕ್ಕೋಬೇಕಾಗತ್ತೆ. ನಾವು ಕಪ್ಪಿನ ಅಳತೆಯಲ್ಲಿ ತಗೊಳೋದಾದರೆ ಜಾಸ್ತಿ ಬೇಕಾಗುತ್ತೆ. ಓಕೆ, ಜಾಸ್ತಿ ಹಾಕ್ಕೊಂಡ್ಬಿಟ್ರೆ ಮತ್ತೆ ಹಿಟ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿ, ಈ ರೀತಿಯಾಗಿ ನಮಗೆ ಗಟ್ಟಿಯಾಗಿ ಇರಬೇಕು. ಹೀಗೆ ಹಿಟ್ಟಿದ್ರೆ ಕರೆಕ್ಟಾಗಿ ನಾವು ಈ ಒಂದು ಈರುಳ್ಳಿ ವಡಾನ ತಯಾರಿಸೋಕ್ಕೆ ಸರಿಯಾಗುತ್ತೆ. ಸೊ ನೋಡಿ, ಈಗ ಹಿಟ್ಟು ಕರೆಕ್ಟಾಗಿ ಆಗಿದೆ. ಇವಾಗ ಸ್ವಲ್ಪ ಹಿಟ್ಟನ್ನು ತಗೊಳ್ಳೋಣ.
ಹೀಗೆ ಸ್ವಲ್ಪ ಹಿಟ್ಟನ್ನು ತಗೊಳ್ತಾ ಇದ್ದೀನಿ. ನಂತರ ನಾವು ಇದನ್ನು ವಡೆ ಶೇಪಲ್ಲಿ ಮಾಡಿಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಕೈ ಮೇಲೆ ನಾನು ತಟ್ಟಿ ತೋರಿಸ್ತಾ ಇದ್ದೀನಿ. ಬೇಕು ಅಂದರೆ ನೀವು ಒಂದು ಆಯಿಲ್ ಪೇಪರ್ ಇರುತ್ತಲ್ಲ ಅದರ ಮೇಲೆ ಕೂಡ ಮಾಡ್ಕೋಬೋದು, ಅಥವಾ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಮೇಲೆ ಕೂಡ ನೀವು ಈ ಒಂದು ವಡೆನ ತಯಾರಿಸ್ಕೋಬೋದು. ನೋಡಿ, ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀನಿ ನಾನು. ಈಗ ಮತ್ತೊಂದು ಕೂಡ ನಾನು ವಡೆಯನ್ನು ಮಾಡಿ ತೋರಿಸ್ತೀನಿ. ತುಂಬಾ ಈಸಿಯಾಗಿ ಮನೆಯಲ್ಲಿ ನೀವು ಈ ಈರುಳ್ಳಿ ವಡಾನ ತಯಾರಿಸ್ಕೋಬೋದು. ಚಳಿಗಾಲದಲ್ಲಂತೂ ಬಿಸಿ ಬಿಸಿ ಈರುಳ್ಳಿ ವಡೆ ಇದ್ದರೆ ಖಂಡಿತ ತುಂಬಾ ಚೆನ್ನಾಗಿರುತ್ತೆ ಟೀ ಜೊತೆ. ಸೊ ಈ ಸ್ನ್ಯಾಕ್ಸ್ ಮಾಡಿದರೆ ಒಂದು ಬಿಡದೆ ಖಂಡಿತವಾಗ್ಲೂ ತಿಂದು ಮುಗಿಸ್ತಾರೆ ಅಂತ ಹೇಳ್ಬೋದು. ನೋಡಿ, ಈಗ ನಾನು ಮತ್ತೊಂದು ಈ ರೀತಿಯಾಗಿ ಸ್ವಲ್ಪ ಹಿಟ್ಟನ್ನು ತಗೊಂಡು ಕೈ ಮೇಲೆ ಹಾಕಿ ಈ ಥರ ಶೇಪನ್ನು ಕೊಟ್ಕೋಬೋದು. ನೀವು ಬೇಕು ಅಂದರೆ ವಡೆ ಥರನೇ ಹಾಕಬೇಕು ಅಂತ ಏನಿಲ್ಲ. ಬೋಂಡ ಮಾಡ್ತೀವಲ್ಲ ನಾವು, ಬೋಂಡ ಬಜ್ಜಿ ಮಾಡ್ತೀವಲ್ಲ ಬೋಂಡ, ಆ ರೀತಿ ಕೂಡ ನೀವು ಹಾಕ್ಕೊಳ್ಬೋದು. ವಡೆ ಥರ ಇದೆ, ಒಂದು ಡಿಫ್ರೆಂಟಾಗಿರುತ್ತೆ, ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ಮತ್ತು ಇದಕ್ಕೆ ಕಡಲೆ ಹಿಟ್ಟು ಏನನ್ನು ಉಪಯೋಗಿಸ್ದಲೇ ನಾವು ಮಾಡ್ತಿರುವಂತಹ ಒಂದು ಈವ್ನಿಂಗ್ ಸ್ನ್ಯಾಕ್ಸ್ ಇದು. ಸೊ ಈ ರೀತಿ ನಾನು ತಯಾರಿಸಿ ಈರುಳ್ಳಿ ವಡೆನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾಯೋದಕ್ಕೆ ಈಗ ಆಲ್ರೆಡಿ ಎಣ್ಣೆ ಇಟ್ಟಿದ್ದೀನಿ. ಮೀಡಿಯಮ್ಮಾಗಿ ಎಣ್ಣೆ ಕಾದ ನಂತರ ನಾವು ಇವಾಗ ಈ ಒಂದು ಸ್ನ್ಯಾಕ್ಸನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ಸ್ವಲ್ಪ ದೂರ ದೂರ ನಾವು ಈ ವಡೆಗಳನ್ನು ಹಾಕ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನಾನು ಖಂಡಿತವಾಗ್ಲೂ ತುಂಬಾ ವಡೆ ರೆಸಿಪಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ನಾವು ಕಡಲೆಬೇಳೆ ವಡೆ ಹಾಗೆ ಉದ್ದಿನ ಬೇಳೆಯಿಂದ ಮಾಡುವಂತಹ ವಡೆ, ಸುಮಾರು ವಡೆ ರೆಸಿಪಿಗಳನ್ನು ಹಾಕಿದ್ದೀನಿ ಫ್ರೆಂಡ್ಸ್. ನೀವು ಯಾರಾದರೂ ನೋಡಿಲ್ಲ ಅಂದರೆ ದಯವಿಟ್ಟು ಚಾನಲಲ್ಲಿದೆ, ಚೆಕ್ ಮಾಡಿ ಫ್ರೆಂಡ್ಸ್, ಆಯಿತಾ. ಮತ್ತು ನಿಮಗೆ ಯಾವುದಾದ್ರೂ ಹೊಸ ರೆಸಿಪಿಗಳು ಬೇಕು ಅಂದರೆ ಖಂಡಿತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಖಂಡಿತವಾಗ್ಲೂ ಆ ವಿಡಿಯೋಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಈಗ ನೋಡಿ, ನಾನು ಸ್ವಲ್ಪ ದೂರ ದೂರನೇ ಈ ಒಂದು ಸ್ನ್ಯಾಕ್ಸನ್ನು ಹಾಕಿದ್ದೀನಿ. ಸೊ ನಂತರ ಈಗ ಒಂದು ಸೈಡ್ ಫ್ರೈ ಆಗಿದೆ ಅಂತ ಗೊತ್ತಾದ ನಂತರ, ಅಂದರೆ ಅಲ್ಲಿಗೆ ಸ್ವಲ್ಪ ಬಬಲ್ಸ್ ಬರೋದು ಕಮ್ಮಿ ಆಗುತ್ತೆ, ಮೇಲ್ಗಡೆ ಬಬಲ್ಸ್ ಬರೋದು ಕಮ್ಮಿ ಆಗುತ್ತೆ, ಆವಾಗ ಆಗಿದೆ ಒಂದು ಕಡೆ ಬೆಂದಿದೆ ಅಂತ, ಆಗ ನಾವು ಮತ್ತೆ ಇದನ್ನು ಟರ್ನ್ ಮಾಡಿ ಎರಡು ಸೈಡು ಬೇಯಿಸ್ಕೋಬೇಕಾಗುತ್ತೆ. ಓಕೆ, ಸೊ ಒಂದು ಎರಡರಿಂದ ಮೂರು ಸಲ ನಾವು ಟರ್ನ್ ಮಾಡಿ ಬೇಯಿಸ್ಕೊಂಡ್ರೆ ಗರಿಗರಿಯಾಗಿ ಕೂಡ ಬರುತ್ತೆ. ಹಾಗಾಗಿ ನೋಡಿ, ಕಲರು ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ ಮತ್ತು ನಮಗೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಫ್ರೆಂಡ್ಸ್. ಹಾಗೆ ಈ ಒಂದು ಎರಡು ಸಲ ನಾವು ಫ್ರೈ ಮಾಡಿದ್ರೆ ಚೆನ್ನಾಗಿ ನೀಟಾಗಿ ನಾವು ಟರ್ನ್ ಮಾಡಿ ಬೇಯಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಓಕೆ, ಈಗ ಆಗಿದೆ, ನೋಡ್ಬೋದು ನೀವು ಎಷ್ಟು ಗರಿಗರಿಯಾಗಿ ಬಂದಿದೆ ಅಂತ. ಸೊ ಈಗ ಆಗಿರೋವಂತಹ ಒಂದು ಈರುಳ್ಳಿ ಸ್ನ್ಯಾಕ್ಸನ್ನು ನಾನು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಕಿರುವಂತಹದ್ದನ್ನು ಕೂಡ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಆಗಿರುವಂತಹ ಒಂದು ಸ್ನ್ಯಾಕ್ಸನ್ನು ನಾವು ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳೋಣ. ಸೊ ತುಂಬಾ ಈಸಿಯಾಗಿ ಮಾಡುವಂತಹ ಒಂದು ಬಿಸಿ ಬಿಸಿ ಆಗಿರುವಂತಹ ಈರುಳ್ಳಿ ವಡಾ ರೆಸಿಪಿ ರೆಡಿಯಾಗಿದೆ. ನೀವು ಕೂಡ ಈ ಆನಿಯನ್ ವಡಾನ ತಯಾರಿಸಿ ಹೇಗೆ ಬಂತು ಅಂತ ತಿಳಿಸಿ. ಬಾಯ್.